ಅದಾನಿ ವಿರುದ್ಧ ಬಹುದೊಡ್ಡ ಹಗರಣದ ಆರೋಪ ಕೇಳಿಬಂದಿದೆ. ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳೇ ಭಾರತದ ಮುಕ್ಕಾಲು ಭಾಗದಷ್ಟು ವಿದ್ಯುತ್ ಅನ್ನು ಪೂರೈಸುತ್ತೆ. 6,000 ಕ್ಯಾಲೋರಿ ಕಲ್ಲಿದ್ದಲು ಉತ್ತಮ ದರ್ಜೆಯದ್ದು ಅಂತ ಅಂದ್ಕೊಂಡಿದ್ರು. ಆದರೆ ಅದು ಫೇಕ್. ಭಾರತದಲ್ಲಿ ವಿದ್ಯುತ್ ಕ್ಷೇತ್ರದ ಹಿತಾಸಕ್ತಿಗೆ ವಿರುದ್ಧವಾಗಿ ಸಾರ್ವಜನಿಕ ಆರೋಗ್ಯ ದಿನೇ ದಿನೇ ಕುಸಿತಾ ಇದೆ ಅಂತ ಇಂಧನ ಮತ್ತು ಶುದ್ಧ ಗಾಳಿಯ ಸಂಶೋಧನಾ ಕೇಂದ್ರದ ನವದೆಹಲಿ ಮೂಲದ ವಿಶ್ಲೇಷಕ ಸುನಿಲ್ ದಹಿಯಾ ಹೇಳಿದರು. ನಮಸ್ಕಾರ, ಎದಿನ.com ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಟೆಂಪೋಗಳಲ್ಲಿ ಅದಾನಿ ಅಂಬಾನಿ ಕಾಂಗ್ರೆಸ್ಗೆ ಹಣ ಕಳಿಸ್ತಾರೆ ಅಂತ ಪ್ರಧಾನಿ ಮೋದಿಜಿ ಟೀಕೆ ಮಾಡಿದರು. ಆದರೆ ಈಗ ಅದೇ ಟೆಂಪೋಗಳಲ್ಲಿ ಕಳಪೆ ಗುಣಮಟ್ಟದ ಕಲ್ಲಿದ್ದಲ ಸಾಗಾಟ ನಡೀತಿದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಅದಾನಿ ವಿರುದ್ಧ ಬಹುದೊಡ್ಡ ಹಗರಣದ ಆರೋಪ ಕೇಳಿಬಂದಿದೆ. ಅದಾನಿ ಕಂಪನಿಯು ಇಂಡೋನೇಷ್ಯಾದಿಂದ ಕಳಪೆ ಗುಣಮಟ್ಟದ ಕಲ್ಲಿದ್ದಲನ್ನು ಭಾರತದ ಹಲವು ರಾಜ್ಯಗಳಿಗೆ ಪೂರೈಕೆ ಮಾಡಿ ಹಣ ಲೂಟಿ ಹೊಡೆದಿದೆ ಅಂತ ಸಂಘಟಿತ ಅಪರಾಧ ಮತ್ತು ಭ್ರಷ್ಟಾಚಾರ ವರದಿ ಯೋಜನೆಯ ವರದಿಯನ್ನು ಆಧರಿಸಿ ಫೈನಾನ್ಷಿಯಲ್ ಟೈಮ್ಸ್ ತನಿಖಾ ವರದಿಯನ್ನು ಪ್ರಕಟಿಸಿದೆ. ಫೈನಾನ್ಷಿಯಲ್ ಟೈಮ್ಸ್ ಅನ್ನೋದು ಇದು ಪ್ರಪಂಚದ ಹಲವೆಡೆ ತನ್ನ ಬ್ರ್ಯಾಂಚ್ಗಳನ್ನು ಹೊಂದಿರುವಂಥ ಅತ್ಯುನ್ನತ ಪತ್ರಿಕೆ. ಈ ಪತ್ರಿಕೆ ಹೇಳಿರೋ ಪ್ರಕಾರ ಅದಾನಿ ಕಂಪನಿಯು 2014 ಪ್ರತಿ ಕೆಜಿಗೆ 3,500 ಕ್ಯಾಲೋರಿಗಳ ಕಲ್ಲಿದ್ದಲನ್ನು ಇಂಡೋನೇಷ್ಯಾದಿಂದ ಖರೀದಿಸಿತು. ಇದೇ ಕಲ್ಲಿದ್ದಲನ್ನು 6,000 ಕ್ಯಾಲೋರಿ ಅಂತ ಹೇಳಿಕೊಂಡು ತಮಿಳ್ನಾಡು ಜನರೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಂಪನಿಗೆ ಮಾರಾಟ ಮಾಡಿತ್ತು. 6,000 ಕ್ಯಾಲೋರಿ ಕಲ್ಲಿದ್ದಲು ಉತ್ತಮ ದರ್ಜೆಯದ್ದು ಅಂತ ಅಂದ್ಕೊಂಡಿದ್ರು. ಆದರೆ ಅದು ಫೇಕ್. ಕಲ್ಲಿದ್ದಲು ಸಾಗಣೆ ವೆಚ್ಚವನ್ನು ಕಳೆದ್ರೂ ಸಹ ಅದಾನಿ ಈ ಮಾರಾಟದಿಂದ 100% ಅಧಿಕ ಲಾಭವನ್ನು ಗಳಿಸಿರ್ಬೋದು ಅಂತ ಫೈನಾನ್ಷಿಯಲ್ ಟೈಮ್ಸ್ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. 2021 ಮತ್ತು 23 ನಡುವೆ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾದ ಕಲ್ಲಿದ್ದಲು ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಾಗೇ ಇದೆ. ಇದಕ್ಕಾಗಿ ಮಧ್ಯವರ್ತಿಗಳಿಗೆ $5 billion ಹೆಚ್ಚು ಲಂಚ ನೀಡಲಾಗಿದೆ ಅಂತ ಫೈನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ. ಈ ಕುರಿತು ವಿರೋಧ ಪಕ್ಷಗಳು ತನಿಖೆಗೆ ಒತ್ತಾಯಿಸಿದರೂ ಕೂಡ ಇದುವರೆಗೂ ಯಾವುದೇ ತನಿಖೆ ನಡೆದಿಲ್ಲ. ವಿದ್ಯುತ್ ಉತ್ಪಾದನೆಗಾಗಿ ಕಡಿಮೆ ಗುಣಮಟ್ಟದ ಕಲ್ಲಿದ್ದಲಿನ ಬಳಕೆಯು ಹೆಚ್ಚಿನ ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಇದರ ಪರಿಣಾಮವನ್ನು ಭಾರತೀಯರು ಅನುಭವಿಸಬೇಕಾಗಿದೆ. ಈಗಾಗಲೇ ಭಾರತದಲ್ಲಿ ವಾಯು ಮಾಲಿನ್ಯದಿಂದ ಉಂಟಾಗುವ ಕಾಯಿಲೆಗಳಿಗೆ ಪ್ರತಿ ವರ್ಷ 20 ಲಕ್ಷ ಜನ ಸಾವನ್ನಪ್ಪುತ್ತಿದ್ದಾರೆ ಅಂತ 2022 ದಿ ಲ್ಯಾನ್ಸೆಂಟ್ ವರದಿ ಮಾಡಿತ್ತು. ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳ ಸುತ್ತಲಿನ ಶಿಶು ಮರಣ ದರ ಹೆಚ್ಚಾಗಿದೆ ಅಂತ ಹಲವು ಸಂಶೋಧನೆಗಳು ಸಹ ತಿಳಿಸಿದೆ. 1 ದಶಕದ ಹಿಂದೆ ನಡೆದ ಮತ್ತೊಂದು ಅಧ್ಯಯನವು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳೇ ಭಾರತದ ಮುಕ್ಕಾಲು ಭಾಗದಷ್ಟು ವಿದ್ಯುತ್ತನ್ನು ಪೂರೈಸುತ್ತೆ. ಅಂದರೆ ದೇಶದ 15% ಮಾನವ ನಿರ್ಮಿತ ಸೂಕ್ಷ್ಮ ಕಣಗಳನ್ನು, 30% ನೈಟ್ರೋಜನ್ ಆಕ್ಸೈಡ್ ಮತ್ತು 50% ಸಲ್ಫರ್ ಡೈಆಕ್ಸೈಡನ್ನು ಹೊರಸೂಸುವಿಕೆಯಲ್ಲಿ ನೀಡುವ ಮೂಲಕ ಪರಿಸರಕ್ಕೆ ಇದು ಹಾನಿ ಮಾಡುತ್ತೆ ಅಂತ ಸಹ ಹೇಳಿದರು. ಭಾರತದಲ್ಲಿ ವಿದ್ಯುತ್ ಕ್ಷೇತ್ರದ ಹಿತಾಸಕ್ತಿಗೆ ವಿರುದ್ಧವಾಗಿ ಸಾರ್ವಜನಿಕ ಆರೋಗ್ಯ ದಿನೇ ದಿನೇ ಕುಸಿತಾ ಇದೆ ಅಂತ ಇಂಧನ ಮತ್ತು ಶುದ್ಧ ಗಾಳಿಯ ಸಂಶೋಧನಾ ಕೇಂದ್ರದ ನವದೆಹಲಿ ಮೂಲದ ವಿಶ್ಲೇಷಕ ಸುನಿಲ್ ದಹಿಯಾ ಹೇಳಿದರು. ಒಟ್ಟಾರೆಯಾಗಿ ಅದಾನಿಯಂತಹ ಬಂಡವಾಳಶಾಹಿಗಳು ಎಲ್ಲ ಕಾನೂನುಗಳನ್ನು ಉಲ್ಲಂಘಿಸಿ ತಮ್ಮ ಲಾಭಕ್ಕಾಗಿ ಇಡೀ ಪರಿಸರವನ್ನು ಬಲಿ ಕೊಡ್ತಿದ್ದಾರೆ. ಅಂಥವರ ಮೇಲೆ ತನಿಖೆ ನಡೆಸೋಕೆ ಮೋದಿ ಸರ್ಕಾರ ಸಿದ್ಧ ಇಲ್ಲ. ಜನರ ಜೀವಕ್ಕೆ ಬೆಲೆ ಕೊಡದ ಮೋದಿ ಸರ್ಕಾರಕ್ಕೆ ಅದಾನಿ ಅಂಬಾನಿಯನ್ನ ಮತ್ತೂ ಶ್ರೀಮಂತ ಮಾಡೋದೇ ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ. ಇದೆಲ್ಲದರ ಪರಿಣಾಮವನ್ನ ನಮ್ಮಂತ ಬಡ ಭಾರತೀಯರು ಅನುಭವಿಸಬೇಕಾಗಿರೋದು ದುರಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.